ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಯಾವ ಊರು ಸರ್ ನಿಮ್ಮದು? ನಮ್ಮದು ಕಲ್ಯಾಣಹಳ್ಳಿ ಸರ್. ಎಷ್ಟು ಎಕರೆ ನಾಟಿ ಮಾಡಿದ್ರೆ ಸರ್ ನೀವು? ನಾವೊಂದು 18 ಎಕರೆ ಮಾಡಿದ್ವಿ ಸರ್. ಓಕೆ, ನಮ್ಮ HPM ಕಂಪನಿಯ ಒಂದು ಯಾವ್ಯಾವ ಪ್ರಾಡಕ್ಟ್ಸ ಯೂಸ್ ಮಾಡಿದ್ರಿ ಸರ್ ನೀವು? ಸರ್, ನಿಮ್ಮದು ಮೊದಲಿಗೆ ಕಳೆ ಔಷಧಿ ಐಫಿಟ್ ಯೂಸ್ ಮಾಡಿದ್ದೀವಿ. ಆನಂತರ ಬೇರುಳಕ್ಕೆ ಡಾನ್ 3G ಬರುತ್ತಲ್ಲ ಅದು ಯೂಸ್ ಮಾಡಿದ್ದೀವಿ. ಆಮೇಲೆ ಬುಡ ಕೊಳೆ ರೋಗದ್ದು ಇಟಾಜೋಲ್ ಯೂಸ್ ಮಾಡಿದ್ದೀವಿ. ಆಮೇಲೆ ಪ್ರೆಡಿಟ್ ಅಂತ ಕಸ್ಟೋಡಿಯಾ ಟೆಕ್ನಿಕಲ್ ಬರುತ್ತಲ್ಲ ಸರ್, ಅದು ಯೂಸ್ ಮಾಡಿದ್ದೀವಿ. ಅದು ಕಸ್ಟೋಡಿಯಾ ಟೆಕ್ನಿಕಲ್ಲು ಒಂದು 18 ಎಕರೆಯಲ್ಲಿ ಒಂದು 10 ಎಕರೆಗೆ ಯೂಸ್ ಮಾಡಿದ್ದೀವಿ ಸರ್. ಒಂದು 8 ಎಕರೆಗೆ ಕಸ್ಟೋಡಿಯಾ ಹೊಡೆದಿದ್ದೀವಿ, ಅದು ಪರವಾಗಿಲ್ಲ. ಸೇಮ್ ಕಸ್ಟೋಡಿಯಾಕ್ಕಿಂತ ಹೇಳಬೇಕು ಅಂದರೆ ತುಂಬ ಚೆನ್ನಾಗೇ ಬರುತ್ತೆ ಸರ್. ಭಾಳ ಚೆನ್ನಾಗಿ ಗರಿ ಯಾವುದೇ ಥರ ಕೆಂಪಾಗಲ್ದಂಗೆ, ಬುಡ ಕೊಳೆ ರೋಗ ಅದು ಏನು ಇಲ್ದಂಗೆ ಚೆನ್ನಾಗಿ ಗ್ರೀನಿಶ್ ಆಗಿ ಬರುತ್ತೆ ಸರ್ ಭತ್ತ, ಚೆನ್ನಾಗಿದೆ. ಓಕೆ ಸರ್, ನಮ್ಮ ಕಂಪ್ನಿ ಮತ್ತು BPH ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್? ಸರ್, ಸೊಳ್ಳೆಗೆ ಇದು ದೇವಸೇನ ಅಂತ ನಿಮ್ಮದು ಪ್ರಾಡಕ್ಟ್ ಐತಲ್ಲ ಸರ್, ಅದು ಒಂದು 10 ಎಕರೆಗೆ ಸ್ಪ್ರೇ ಮಾಡಿಸಿದ್ವಿ ಸರ್. ಮಾಡಿ ಒಂದು 15 ದಿನ ಆಯಿತು, ಸೊಳ್ಳೆ ಕಾಣಿಸ್ಕೊಂಡಿದ್ದ ಮೇಲೆ ಹೊಡೆದಿದ್ವಿ ನಾವು. ಇಲ್ಲಿ ಈ ಕಡೆ ಈ ಏರಿಯಾದಾಗ ತುಂಬ ಸೊಳ್ಳೆ ಇದ್ದಾವೆ, ನಾವೊಂದು ಹೊಡೆದು 15 ದಿನ ಆಯ್ತು ಸರ್. ಯಾವುದೇ ಥರದ ಸೊಳ್ಳೆಯ ತೊಂದರೆ ಏನಾಗಿಲ್ಲ ನಮಗೆ. ಇವಾಗ ಅಲ್ಲಿ 15 ದಿನ ಆಯ್ತಲ್ಲ, ಅದಕ್ಕೆ ಇನ್ನೊಂದು ಸಲ ಸೊಳ್ಳೆ ಔಷಧಿ ಸ್ಪ್ರೇ ಮಾಡಿಬಿಡೋಣ. ಅದನ್ನೇ ಸ್ಪ್ರೇ ಮಾಡಿದರೆ ಮತ್ತೊಂದು 15 ದಿನ ಅತ್ಲಾಗೆ ನೆಮ್ಮದಿಯಿಂದ ಇರ್ಬೋದು, ಅಲ್ಲಿಗೆ ಇನ್ನೊಂದು 15 ದಿನಕ್ಕೆ ಭತ್ತನೂ ಬಂದುಬಿಡುತ್ತೆ ಅಂತ ದೇವಸೇನೇ ಇನ್ನೊಂದು ಸಲ ಸ್ಪ್ರೇ ಮಾಡೋಣ ಅಂತ ಇದ್ದೀವಿ ಸರ್. ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ಮದು? ನಮ್ಮದೊಂದು 18 ಎಕರೆ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.